ಸರ್ಕಾರಿ ನೌಕರರಿಗೆ ದೀಪಾವಳಿ ಹಬ್ಬಕ್ಕೂ ಮುನ್ನವೇ ವೇತನ ಹೆಚ್ಚಳದ ಭರ್ಜರಿ ಗಿಫ್ಟ್ ನೀಡಲು ಸರ್ಕಾರ ಮುಂದಾಗಿದೆ ವರ್ಷದ ಎರಡನೇ ತುಟ್ಟಿ ಭತ್ತೆ ಜುಲೈ ತಿಂಗಳಲ್ಲಿ ನೀಡುವ ಈ ಭತ್ತೆಯನ್ನು ಅಕ್ಟೋಬರ್ನಲ್ಲಿ ನೀಡುವ ಸಾಧ್ಯತೆ ಇದ್ದು ಇದರಿಂದ ನೌಕರರ ವೇತನ ಕೂಡ ಹೆಚ್ಚಾಗಲಿದೆ ಹೌದು ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಹೆಚ್ಚಳ ಘೋಷಣೆಗೆ ಸಮಯ ನಿಗದಿಪಡಿಸಲಾಗಿದೆ ಈಗಾಗಲೇ ಏಳನೇ ವೇತನ ಆಯೋಗದಡಿ ಮಾಸಿಕ ಸಂಬಳ ಭತ್ಯೆ ಹಾಗೂ ಇತರ ಸೌಲಭ್ಯಗಳನ್ನು ಕೇಂದ್ರ ನೌಕರರು ಪಡೆಯುತ್ತಿದ್ದಾರೆ ಕಳೆದ ಜನವರಿಯ ತುಟ್ಟಿ ಮಾರ್ಚ್ನಲ್ಲಿ ನೀಡಲಾಗಿತ್ತು ಅದಾದ ನಂತರ ಜುಲೈನಲ್ಲಿ ನೀಡಬೇಕಾಗಿದ್ದ ಈ ನೌಕರರ ಎರಡನೇ ಹಂತದ ತುಟ್ಟಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೂರು ತಿಂಗಳು ಕಳೆದರೂ ಇನ್ನೂ ಘೋಷಣೆಯಾಗಿಲ್ಲ ಈಗ ಒಂದು ಮಾಹಿತಿ ಹೊರಬಿದ್ದಿದ್ದು ಅಕ್ಟೋಬರ್ನಲ್ಲಿ ಜುಲೈ ತಿಂಗಳ ತುಟ್ಟಿ ಘೋಷಣೆಯಾಗಲಿದೆ ಎಂಬುದು ಮೊದಲ ಹಂತದ ಜನವರಿಯ ತುಟ್ಟಿ ಬತ್ತಿಯನ್ನು ಶೇಕಡಾ ನಾಲ್ಕರಷ್ಟು ಹೆಚ್ಚಳವನ್ನು ನೌಕರರು ಪಡೆದಿದ್ದರು ಈಗ ಎರಡನೇ ಹಂತದ ಜುಲೈ ತಿಂಗಳ ತುಟ್ಟಿಬತ್ತೆ ಕನಿಷ್ಠ ಶೇಕಡ ಮೂರು ಅಥವಾ ಗರಿಷ್ಠ ಶೇಕಡ ನಾಲ್ಕರಷ್ಟು ಹೆಚ್ಚಳ ಸಿಗುವ ಸಾಧ್ಯತೆ ಇದೆ ಈ ತುಟ್ಟಿ ಬತ್ತಿಯಿಂದ ನೌಕರರ ಮಾಸಿಕ ಹಾಗೂ ವಾರ್ಷಿಕ ವೇತನ ಕೂಡ ಹೆಚ್ಚಾಗಲಿದೆ ಈಗಾಗಲೇ ಜಾರಿಯಲ್ಲಿರುವ ಏಳನೇ ವೇತನ ಆಯೋಗದಡಿ ಶೇಕಡ ನಾಲ್ಕರಷ್ಟು ತುಟ್ಟಿ ಬತ್ತೆ ಹೆಚ್ಚಳವಾದರೆ ನೌಕರರಿಗೆ ಮಾಸಿಕ ವೇತನ ಎಷ್ಟಾಗಲಿದೆ ಎಂಬ ಲೆಕ್ಕಾಚಾರ ನೋಡುವುದಾದರೆ ನೌಕರನ ಮೂಲ ವೇತನ ಹದಿನೆಂಟು ಸಾವಿರ ರೂಪಾಯಿಯಾಗಿದ್ದರೆ ಶೇಕಡ ನಾಲ್ಕರಷ್ಟು ತುಟ್ಟಿಭತ್ತೆ ಹೆಚ್ಚಳದಿಂದ ಏಳ್ನೂರ ಇಪ್ಪತ್ತು ರೂಪಾಯಿಯಷ್ಟು ಮಾಸಿಕ ವೇತನ ಹಾಗೂ ಎಂಟು ಎಂಟು ಸಾವಿರದ ಆರುನೂರ ನಲವತ್ತು ರೂಪಾಯಿಯಷ್ಟು ವಾರ್ಷಿಕ ಹೆಚ್ಚುವರಿ ವೇತನ ಪಡೆಯುತ್ತಾನೆ ವಿವಿಧ ಇಲಾಖೆಯಲ್ಲಿ ಲಕ್ಷಾಂತರ ಕೇಂದ್ರ ನೌಕರರಿದ್ದು ಈ ತುಟ್ಟಿಭತ್ತೆ ಹೆಚ್ಚಳದಿಂದ ಸರ್ಕಾರ ಕೋಟ್ಯಂತರ ರೂಪಾಯಿಯನ್ನು ತನ್ನ ಬೊಕ್ಕಸದಿಂದ ವ್ಯಯಿಸಬೇಕಿದೆ ಕಳೆದ ಜನವರಿಯಲ್ಲಿ ಶೇಕಡ ನಾಲ್ಕರಷ್ಟು ಏರಿಕೆಯಾಗಿದ್ದ ತುಟ್ಟಿ ಈ ಹಿಂದೆ ಇದ್ದ ಶೇಕಡ ನಲವತ್ತಾರಕ್ಕೆ ಮತ್ತೆ ಶೇಕಡ ನಾಲ್ಕರಷ್ಟು ಸೇರಿ ಒಟ್ಟು ಶೇಕಡಾ ಐವತ್ತರಷ್ಟು ಆಗಿತ್ತು ಈಗ ಮತ್ತೆ ಶೇಕಡ ನಾಲ್ಕರಷ್ಟು ಏರಿಸಿದರೆ ಶೇಕಡ ಐವತ್ನಾಲ್ಕು ಅಥವಾ ತುಟ್ಟಿಬತ್ತಿಯ ಹೊಸ ಲೆಕ್ಕಾಚಾರ ಶುರುವಾಗಬಹುದು ತುಟ್ಟಿಬತ್ತಿ ಘೋಷಣೆ ಈಗಾಗಲೇ ವಿಳಂಬವಾಗಿದ್ದು ಅಕ್ಟೋಬರ್ ತಿಂಗಳ ಕೊನೆಯಲ್ಲಿ ಬರುವ ದೀಪಾವಳಿ ಹಬ್ಬಕ್ಕೂ ಮುನ್ನವೇ ತನ್ನ ನೌಕರರಿಗೆ ತುಟ್ಟಿ ಬತ್ತಿ ಘೋಷಣೆ ಮಾಡಿ ಸಿ ಸುದ್ದಿ ನೀಡಲು ಸಜ್ಜಾದಂತಿದೆ ಕೇಂದ್ರ ಸರ್ಕಾರ ಈ ಬಗ್ಗೆ ಇನ್ನೇನು ಅಧಿಕೃತ ಮಾಹಿತಿ ಹೊರಬೀಳಬೇಕಷ್ಟೆ ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ